ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರಿನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗಕ್ಕೆ ಬಾಯಿ ಜಂಗಮವೆಂದು ಪಡಿಪದಾರ್ಥಗಳ ನಿಟ್ಟರೆ ಸಕಲ ವಸ್ತುಗಳನ್ನೀವುದು ನೋಡ ಅಂಥೇಳಿ ಶರಣರು ಬಹಳ ಸುಂದರವಾದಂತಹ ವಚನವನ್ನು ಹೇಳಿದರು. ಒಂದು ಮರ, ಆ ಮರಕ್ಕೆ ಬಾಯಿ ಎಲ್ಲೈತಿ ಅಂದರೆ ಬೇರಿನೊಳಗೈತಿ. ಅದಕ್ಕಾಗಿ ತಳದಾಗ ನೀರು ಹಾಕಿದ್ರೆ ಆ ಗಿಡದ ತುದಿ ಮ್ಯಾಲೆ ಹಣ್ಣಾತು. ನಮ್ಮ ಅಪೇಕ್ಷೆ ಏನೈತಿ ಆ ಗಿಡಕ್ಕೆ ನೀರು ಹಾಕೋದಂದ್ರೆ? ಫಲವನ್ನು ಪಡೆಯೋದು ನಮ್ಮ ಅಪೇಕ್ಷೆ ಉದ್ದೇಶ. ಫಲ ಮ್ಯಾಲೆ ಸಿಗಾಕತ್ತೈತಿ, ಆದರೆ ನೀರು ಮಾತ್ರ, ಗೊಬ್ಬರ ನೀರು ಎಲ್ಲ ಕೆಳಗೆ ಹಾಕಾಕತ್ತೀವಿ. ಹಂಗೆ ಆ ಲಿಂಗ ಅಥವಾ ಪರಮಾತ್ಮ, ಆ ಪರಮಾತ್ಮ ಮ್ಯಾಲದನ ಖರೆ, ಅವನನ್ನು ಪಡಿಬೇಕಂದ್ರೆ ನಮ್ಮ ಜೊತೆ ಕೆಳಗೆ ಇರುವಂತಹ ಜಂಗಮರು, ಜಂಗಮರು ಅಂದರೆ ಸ್ವಾಮಿಗಳು, ಶರಣರು, ಸತ್ಪುರುಷರು, ಬಡವರು, ಅಂಗವಿಕಲರು, ಹಿಂಗೆ ಏನು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಜಂಗಮ ಅಂತ ತಿಳ್ಕೊಂಡು ಅವರಿಗೆ ನಾವು ಸೇವೆಯನ್ನು ಸಲ್ಲಿಸಿದ್ರೆ, ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ, ಅವಧೂತರಿಗೆ, ಬಡವಬಲ್ಲಿದರಿಗೆ, ಕುರುಡಕುಂಟರಿಗೆ, ಹಿಂಗೆ ನಾವು ಒಂದು ವೇಳೆ ಅವರ ಸೇವೆಯನ್ನು ಮಾಡಿದರೆ ಮ್ಯಾಲಿದ್ದಂತಹ ಪರಮಾತ್ಮನ ಅನುಗ್ರಹ ನಮಗಾಗತೈತಿ. ಮ್ಯಾಲಂದ್ರೆ ಕಣ್ಣಿಗೆ ಕಾಣುವ ಹಂಗೆ ಮ್ಯಾಲಲ್ಲ, ಜ್ಞಾನರೂಪನಾದಂಥ ಪರಮಾತ್ಮ. ಪರಮಾತ್ಮ ಯಾವ ರೂಪದಿಂದ ಅದಾನಂದ್ರೆ ಅರಿವಿನ ರೂಪದಿಂದ ಅದಾನ. ನಿನ್ನನ್ನು ನೀ ತಿಳ್ಕೊಂಡಿಪ್ಪ ಅಂದ್ರೆ ನೀನ ಪರಮಾತ್ಮ ಅದೀ. ಅಧ್ಯಾತ್ಮದ ಚಿಂತನೆಯನ್ನು ಹಿಂಗೆ ನಾವು ಮಾಡ್ಕೋತ ಹೋದ್ರೆ ಅದು ಮುಗಿಲಾರದ ಕತಿ ಐತಿ. ಮತ್ತೊಂದು ನಾಗವಿಭೂಷಣ ಶಂಕರ, ಕೈಲಾಸವಾಸ ಶಂಕರ, ಮೃತ್ಯುಂಜಯ ಶಿವ ಭಕ್ತವ ಶಂಕರ, ಹೇ ಅಭಯಂಕರ ಶೂಲಧರ, ಭವನಾಶಂಕರ ತಾಪಹರ, ಬಿಲ್ವಾರ್ಚನೆಯ ಮಾಡುವೆ ನಾನು ಭೀಕರ ಕಷ್ಟವ ಪರಿಹರಿಸು, ಗಂಧದ ಧೂಪವ ನೀಡುವೆನು ಭವಬಂಧನವನ್ನೂ ನೀ ಬಿಡಿಸು, ಸುಮಗಳ ಪೂಜೆಯ ಮಾಡಿ ಬೇಡುವೆ ಮನದಲ್ಲಿ ಶಾಂತಿಯ ನೀ ಬೆಳೆಸು, ಕರಿಮುಖ ಜನಕ ಕರುಣೆಯ ತೊರೆದು ನನ್ನ ಪೂಜೆಯ ಸ್ವೀಕರಿಸು, ಪಂಚಾಕ್ಷರಿಯ ಜಪಿಸುತ್ತ ನಾನು ಮಾಡುವೆ ನಿನ್ನ ಧ್ಯಾನ, ಹಾಡುವೆ ನಿರತ ನಿನ್ನಯ ಗಾನ, ಸಲಹಲು ಬಾರೋ ನನ್ನನ್ನು, ಪಾಹಿ ಪಾಹಿ ಶಿವನೇ ಶಶಿಶೇಖರ ಭಾರಯ್ಯ ಅಂಥೇಳಿ ಪರಮೇಶ್ವರನನ್ನು, ಪರಮಾತ್ಮನನ್ನು ಕುರಿತು ವಿಶೇಷವಾಗಿ ಗುಣಗಾನಗೈದರು. ಪಾವನವಾದ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿ, ನಿನ್ನ ಸೇವೆಯ ಮಾಡುವೆ ನನ್ನ ಪ್ರೀತಿಯಿಂದಲೀ ಸಲಹಲು ಬಾ, ಶಿವರಾತ್ರಿಯಲ್ಲಿ ನಿರಶನದಿಂದ ಮಿತ್ಯ ಮಾಡದೆ ನಿನ್ನ ಪೂಜೆಯ ಮಾಡಿ ಧನ್ಯನಾಗುವೆ ಅಂತ ಹೇಳಿ
ಕೈಲಾಸಪತಿ ಶಂಕರ, ಭೋಳಾ ಶಂಕರ, ಭಕ್ತವತ್ಸಲ ಅಂಥೇಳಿ ಪರಮೇಶ್ವರನನ್ನು ವಿಶೇಷವಾಗಿ ಗುಣಗಾನಗೈದರು. ಆ ಪರಮೇಶ್ವರ ಅನ್ನುವಂತಹ ಶಕ್ತಿ ಎಲ್ಲರಿಗೂ ಸಂಬಂಧಪಟ್ಟಂಥದ್ದು. ಕೆಲವು ಜನರಿಗೆ ಅಷ್ಟ ಅಲ್ಲ, ಇಡೀ ಮಾನವ ಕುಲಕ್ಕನ ಶಕ್ತಿಯಾಗಿ ನಿಂತಂಥದ್ದು ಆ ಪರಮೇಶ್ವರ ಶಕ್ತಿ. ಜಗತ್ತಿಗೆ ಉಂಟಾದಂತಹ ಘೋರವಾದಂತಹ ಕಂಟಕವನ್ನು, ವಿಷದ ರೂಪದಿಂದ ಬಂದಂತಹ ಕಂಟಕವನ್ನು ಸ್ವತಃ ತಾನೇ ಕುಡಿದು ತನ್ನ ಒಂದು ಕಂಠದಲ್ಲಿ ಇಟ್ಟುಕೊಂಡು ನೀಲಕಂಠನಾದ. ಯಾವಾಗ ಆ ವಿಷಪ್ರಾಶನವನ್ನು ಪರಮಾತ್ಮ ಮಾಡಿದ, ಆವಾಗ ಧನ್ವಂತರಿ ದೇವತೆಗಳ ವೈದ್ಯ ಒಂದು ಮಾತು ಹೇಳಿದ. ಏನಂದರೆ, ಇವತ್ತಿನ ದಿವಸ ಪರಮಾತ್ಮನಿಗೆ ಮಲ್ಕೊಳ್ಳಿಕ್ಕೆ ಕೊಡಬೇಡ್ರಿ, ಇವತ್ತಿನ ದಿವಸ ಪರಮಾತ್ಮನನ್ನು ಯಾವಾಗಲೂ ಜಾಗೃತವಾಗಿನ ಇಡ್ರಿ, ಇವಗೆ ಆದಷ್ಟು ಮೈಗೆ ತಂಪಾಗುವ ಹಂಗೆ ಇವನಿಗೆ ಅಭಿಷೇಕವನ್ನು ಮಾಡ್ರಿ, ಇವನಿಗೆ ವನಸ್ಪತಿಗಳನ್ನು ತಂದು ಅರ್ಚನೆ ಮಾಡ್ರಿ. ಅದಕ್ಕಾಗಿ ನಾನು ಪರಮೇಶ್ವರಗ ವಿಶೇಷವಾಗಿ ಈ ಶಿವರಾತ್ರಿಯ ದಿವಸ ನಿರಂತರವಾಗಿ ಅಭಿಷೇಕ ಮಾಡೋದು. ಬಿಲ್ವಪತ್ರೆ, ದುಂಬಿ ಹೂವು ಮತ್ತು ಉತ್ರಾಣಿ ಕಡ್ಡಿ ಇವುಗಳಿಂದ, ವನಸ್ಪತಿಗಳಿವು, ಇವುಗಳಿಂದ ವಿಶೇಷವಾಗಿ ಅವನನ್ನು ಪೂಜೆ ಮಾಡೋದು. ರಾತ್ರಿಯೆಲ್ಲ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಿಸ್ಕೋತ ಜಾಗರಣಿಯನ್ನು ಮಾಡುವುದು. ನಮಗಾಗಿ ಪರಮಾತ್ಮ ವಿಷವನ್ನು ಕುಡಿದ ಈ ಮಹಾಶಿವರಾತ್ರಿಯ ದಿವಸ ಪರಮಾತ್ಮನಿಗಾಗಿ ಒಂದು ದಿವಸ ನಾವು ನಮ್ಮನ್ನು ನಾವು ಅವನಿಗೆ ಸಮರ್ಪಿಸಿಕೊಳ್ಳೋದು, ಮಹಾಮಂತ್ರವನ್ನು ಜಪಿಸುವುದು, ಅಭಿಷೇಕ ಮಾಡುವುದು, ಬಿಲ್ವಪತ್ರಾದಿ ವನಸ್ಪತಿಗಳನ್ನು ಅರ್ಪಣೆ ಮಾಡುವುದು, ಇದು ಶಿವರಾತ್ರಿ ಐತಿ. ಬೇಡಿದವರಿಗೆ ಬೇಡಿದ್ದನ್ನು ನೀಡಿದಂತಹ ಆ ಪರಮಾತ್ಮನನ್ನು ವಿಶೇಷವಾಗಿ ನಾವು ಇವತ್ತು ಸ್ಮರಣೆ ಮಾಡೋಣ. ಜಗತ್ತನ್ನು ಉದ್ಧರಿಸುವುದಕ್ಕಾಗಿ ಗಜ ಚರ್ಮವನ್ನು ಧರಿಸಿದ, ಶೂಲ ಡಮರು ಪಾಶುಪತಾಸ್ತ್ರಗಳನ್ನು ಧರಿಸಿದ, ಭಸ್ಮಲೇಪಿತನಾದ, ಮುಕ್ಕನ್ನನಾದ, ಪಂಚವಕ್ತ್ರನಾದ, ನೀಲಕಂಠನಾದ, ಗಂಗಾಧರನಾದ, ಶಶಿಧರನಾದ, ರುದ್ರಾಕ್ಷಿಪ್ರಿಯನಾದ ಅಂತಹ ಪರಮಾತ್ಮನನ್ನು ಯಾವುದೋ ಒಂದು ಗುಡಿ ಒಳಗೆ, ಯಾವುದೋ ಒಂದು ಮೂರ್ತಿ ಒಳಗೆ ಕಾಣ್ತೀವಲ್ಲ, ಅದೇ ಪರಮಾತ್ಮನನ್ನು ನಮ್ಮ ಹೃದಯದೊಳಗೆ ಕಾಣೋದನ್ನು ನಿಜವಾದ ಶಿವರಾತ್ರಿ. ಆ ಪರಮಾತ್ಮನನ್ನು ಒಳಗೆ ಕಂಡು ಪರಮಾತ್ಮನಲ್ಲಿ ಇದ್ದಂತಹ ಸದ್ಭಾವಗಳನ್ನು ನಮ್ಮೊಳಗೆ ರೂಢಿಸ್ಕೊಳ್ಳೋದು, ಇದು ನಿಜವಾದಂತಹ ಶಿವರಾತ್ರಿ ಆಗತೈತಿ. ಅದಕ್ಕಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ ಅಂಥೇಳಿ ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲಿದೆ ಕೈಲಾಸ ಬನ್ನಿ, ಇಲ್ಲಿದೆ ಕೈಲಾಸ, ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ, ಬಲ್ಲ ಸಿದ್ಧಾರೂಢರ ಹುಬ್ಬಳ್ಳಿ ಕೈಲಾಸ, ಆ ಸಿದ್ಧನೇ ಪರಮೇಶ ಅಂಥೇಳಿ ಸಿದ್ಧಾರೂಢರನ್ನು ವಿಶೇಷವಾಗಿ ಗುಣಗಾನಗೈದರು. ಅಂತಹ ಸಿದ್ಧಾರೂಢ ಸದ್ಗುರುಗಳಿಗೆ ಹುಬ್ಬಳ್ಳಿ ಒಳಗೆ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ. ಸಿದ್ಧಾರೂಢರಂದರೆ ಯಾರು? ಸಾಕ್ಷಾತ್ ಪರಮೇಶ್ವರರು. ಶಿವಲೋಕದಿಂದ ಶಿವತಾನೆ ಬಂದ ಸಿದ್ಧನ ರೂಪದಿಂದ
ಜಗವ ಉದ್ಧಾರ ಮಾಡಲೆಂದ ಸದ್ಗುರು ಸಿದ್ಧಾರೂಢ ರೂಪದಿಂದ ಅಂಥೇಳಿ ಎಷ್ಟು ಗುಣಗಾನವನ್ನು ಆ ಪರಮಾತ್ಮನ ಬಗ್ಗೆ ಮಾಡಿದ್ರಂತ. ಅಜ್ಞಾನಿ ಜನ ಜಾಲಿ ಅಪಾರ ಮನೋನೇಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬ ಸದಾಶಿವ ಅವತರಳ ಅಂಥೇಳಿಕರ. ಕಲಾವತಿ ಆಯಿಯವರು ಸಿದ್ಧಾರೂಢರನ್ನ ಕುರಿತು ಹೇಳ್ತಾಳ, ಸಾಕ್ಷಾತ್ ಪರಮೇಶ್ವರ ಅಜ್ಞಾನವನ್ನು ಕಳಿಲಿಕ್ಕೆ ಸಿದ್ಧಾರೂಢ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದ ಅಂಥೇಳಿಕಾರ ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಕಲಾವತಿ ಆಯಿಯವರೊಂದು ಮಾತು ಹೇಳ್ತಾರೆ, ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ ಜೈ. ಓಂ ನಮ ಶಿವಾಯ. ಮಠಾತ ಮಹಾರಾಜ ರೋಜ ಪಹಿಲ್ಯಾ ಪ್ರಹರಿ ಸುಬೋಧ ಕಥನ ಕರಿತ ಅಸತ ಆನಿ ಭಕ್ತ ಮಂಡಳಿ ಅತ್ಯಂತ ಆದರಾನೆ ಶ್ರವಣಾಲ ಬಸತ ಅಸತ್ ಅಂಥೇಳಿಕ್ಯಾರ ಹೇಳ್ತಾರೆ. ಏಕೆ ದಿವಸಿ ಮಹಾಶಿವರಾತ್ರಿ ಚ ಉತ್ಸವಾತ್ ದುಪಾರ್ ಚಾ ವೇಳಿ ಮಹಾರಾಜನ ಪಾಲ್ಕೀತೂನ ಬಸವೂನ ಮೆರವಣಕ ಕಾಡಾವಿ ಅಸೆ ಭಕ್ತಮಂಡಳಿನ ವಾಟ್ಲೆ ಬಹುಮತ ಪಡ್ಲ್ಯಾ ಮುಳೆ ಮಹಾರಾಜನ ಓಂಕಾರ ದ್ಯಾವಾಚ ಲಾಗಲ. ದೂಸರೆ ದಿವಸಿ ರೋಜ ಚಾ ಪ್ರಮಾಣೆ ಮಹಾರಾಜ ಸುಬೋಧ ಕಥನ ಕರಣ್ಯಾಸ ಬಸಲೆ ಅಸ್ತಾ ತ್ಯಾಂಚಾ ತಳಪಾಯಾಲ ಮೋಠ ಮೋಠಾಲೆ ಝಳಕೆ ಫೋಡ ದಿಸೂ ಲಾಗಲಿ ತೇ ಕಾಹಿ ಭಕ್ತಾನಿ ಪಾಹುನ ಮಹಾರಾಜ ಆಪ್ಲ್ಯಾ ತಳಪಾಯಾಲ ಹೇ ಫೋಡ ಕಸಲೆ ಅಸಾ ಪ್ರಶ್ನ ಕೇಳ ತೆವ್ಹಾ ಕಾಲ ತುಮಿ ಸರ್ವಜನ ಪಾಲ್ಕೀತೂನ ಮಿರವಲಾತ್ ಆನಿ ದೇವ ಅನವಾನಿ ಪಾಯಾನೆ ಚಾಲಲ ತ್ಯಾ ಮುಳೆ ದೇವಾಚೆ ಪಾಯ ಭಾಜಲೆ ಅಸೆ ಮಹಾರಾಜ ಉತ್ತರಲೆ ಮಹಾರಾಜ ಭಕ್ತಮಂಡಳಿನ ಉದ್ದೇಶೂನ ಮೀ ಜೇ ಕಾಯ ಸಾಂಗತೋ ಇಕಡೆ ತುಮಿ ಪೂರ್ಣ ಲಕ್ಷ ದ್ಯಾ ಮಂಜೆ ತುಮಚಾ ಪ್ರಪಂಚ ಆಪಸುಖಚ ಸುರಳೀತ ಚಾಲೇಲ ಆಪ್ಲೆ ಲಕ್ಷ ದೇವಾಕಡೆ ಗೇಲೇಕೆ ದೇವಾಚೆ ಲಕ್ಷ ಆಮ್ಚಾಕಡೆ ಎತೆಚ್ ಆಮೇ ದೇವಾಸಾಟಿ ರಾಬ್ಲೋಕಿ ದೇವ ಆಮ್ಚಾಸಾಟಿ ರಾಬತೋ ಅಸೆ ವರ್ಚೆ ವರ ಸಾಂಗತ ಅಸತ ಮಹಾರಾಜಾಂಚಾ ತ್ಯಾ ವಾಕ್ಯಾಚಿ ಏ ಯಾ ವೇಳಿ ಸರ್ವಾನ ಸತ್ಯತಾ ಪಟಲಿ ಅಂಥೇಳಿ ಆಯಿಯವರು ಭಾಳ ಚಂದ ಹೇಳ್ತಾರೆ. ಬೆಳಗ್ಗೆ ಎದ್ದು ಕೂಡಲೇ ಸಿದ್ಧಾರೂಢ ಅಪ್ಪನವರು ಸುಬೋಧ ಮಾಡ್ತಿದ್ರು, ಅವರು ಅಂದರೆ ಪ್ರವಚನವನ್ನು ಮಾಡ್ತಿದ್ರು. ಅವರ ಪ್ರವಚನವನ್ನು ಏಕಾಗ್ರ ಚಿತ್ತದಿಂದ ಭಕ್ತರೆಲ್ಲರೂ ಕೇಳ್ತಿದ್ರು. ಮ್ಯಾಲಿನ ಮ್ಯಾಲೆ ಹೇಳ್ತಿದ್ರಂತ ಸಿದ್ಧಾರೂಢರು ಏನಂದ್ರೆ, ನೀವು ದೇವರಿಗಾಗಿ ತೊಂದರೆ ತಗೊಂಡ್ರೆ ದೇವರು ನಿಮಗಾಗಿ ತೊಂದರೆ ತಗೊಳ್ತಾನೆ. ನಿಮ್ಮ ಲಕ್ಷ ದೇವ್ರ ಕಡೆ ಹೋತಪ್ಪ ಅಂದ್ರೆ ದೇವರ ಲಕ್ಷ ನಿಮ್ಮ ಕಡೆ ಬರ್ತೈತಿ ಅಂಥೇಳಿ ಮ್ಯಾಲಿನ ಮ್ಯಾಲೆ ಸಿದ್ಧಾರೂಢ ಅಪ್ಪುಗಳು ಭಕ್ತರಿಗೆ ಹೇಳ್ತಿದ್ರಂತೆ. ಒಂದು ಸಾರಿ ಶಿವರಾತ್ರಿ ದಿವಸ, ಒಂದನೇ ಸಾರಿ ರೀ ಶಿವರಾತ್ರಿ ಉತ್ಸವ ಆರಂಭ ಆದಾಗ ನನಗನಿಸಿನ ಮಟ್ಟಿಗೆ 1880 ಆಸ್ಪಾಸ ಏನಾಯಿತು ಅಂತಂದ್ರೆ, ಸಿದ್ಧಾರೂಢಪ್ಪನವರನ್ನು ಶಿವರಾತ್ರಿ ದಿವಸ ಪಲ್ಲಕ್ಕಿ ಒಳಗೆ ಕುಂಡಿಸ್ಕೊಂಡು ಬರಿಗಾಲಿನಿಂದ ಹುಬ್ಬಳ್ಳಿ ಒಳಗೆ ಅವರನ್ನು ಮೆರವಣಿಗೆ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿ ಇದ್ದಂತಹ ಕೆಲವು ಜನ ಕೂಡಿ ಸಿದ್ಧಾರೂಢಪ್ಪಗಳು ಬ್ಯಾಡಂದ್ರೂ ಸಹಿತ ಪಲ್ಲಕ್ಕಿ ಒಳಗೆ ಅವರನ್ನು ಕುಂಡಿಸಿ ಹುಬ್ಬಳ್ಳಿ ಊರು ತುಂಬ ಮೆರವಣಿಗೆ ಮಾಡಿ ಮತ್ತು ಮಠಕ್ಕೆ ಕರ್ಕೊಂಡು ಬಂದು ಅವತ್ತು ಜಾಗರಣೆಯನ್ನು ಮಾಡಿದರು. ಶಿವರಾತ್ರಿ ದಿವಸ ಮಾರನೇ ದಿವಸ ಯಥಾಪ್ರಕಾರವಾಗಿ ಬೆಳಗ್ಗೆ 4 ಗಂಟೆಗೆ ಕಾಕಡಾರತಿ ಆದ ನಂತರ ಸಿದ್ಧಾರೂಢಪ್ಪುಗಳು ಮತ್ತು ಉಪದೇಶವನ್ನು ಮಾಡ್ಕೋತ ಕೂತರು. ಅವರ ಅಂಗಾಲು ಎಲ್ಲ ದೊಡ್ಡ ದೊಡ್ಡ ಗುಳ್ಳೆದ್ದಿದ್ದು. ಯಪ್ಪ ನಿಮ್ಮ ಕಾಲಿಗೆ ಏನಾಗ್ಯದ ಅಂತ ಹೇಳಿಕಾರ ಭಕ್ತರು ಕೇಳಿದಾಗ ಸಿದ್ಧಾರೂಢರಂದ್ರಂತ,
ಯಾವ ಪರಮಾತ್ಮನ ಮ್ಯಾಲ ನೀವು ವಿಶ್ವಾಸವನ್ನು ಇಟ್ಟು ಈ ಶರೀರವನ್ನು ಪಲ್ಲಕ್ಕಿ ಒಳಗೆ ಇಟ್ಟ ಮೆರವಣಿಗೆ ಮಾಡಿದ್ರಿ, ನಿಮ್ಮ ಕಾಲಿಗೆ ಆದಂತಹ ಆ ದುಃಖವನ್ನು ಬರಿಗಾಲಿನಿಂದ ನೀವು ನಡೆದಾಡಿದ ದುಃಖವನ್ನು ಪರಮಾತ್ಮ ಸ್ವತಃ ತಾನ ಸ್ವೀಕಾರ ಮಾಡಿದ ಅಂತ ಹೇಳಿದಂತಹ ಪುಣ್ಯಾತ್ಮರು ಸಿದ್ಧಾರೂಢ ಪೋಳ್ ನೋಡ್ರಿ. ಎಷ್ಟೋ ಜನ ನಡ್ಕೋತ ಬರಾಕತ್ತಾರ್ರಿ ಹುಬ್ಬಳ್ಳಿಗೆ, ದೂರ ದೂರ ಊರಿನಿಂದ ಬರಾಕತ್ತಾರ. ಯಾರು ಭಕ್ತಿಯಿಂದ ಆ ಸಿದ್ಧಾರೂಢರ ನಾಮವನ್ನು ಸ್ಮರಣೆ ಮಾಡಿ ಹೆಜ್ಜೆಯನ್ನು ಇಟ್ಟರು, ಪ್ರತಿ ಒಂದರ ಅರಿವನು ಸಹಿತ ಆ ಸಿದ್ಧಾರೂಢರಿಗೆ ಐತಿ. ಏನು ನಡ್ಕೋತ ಸಿದ್ಧಾರೂಢಪ್ಪನ ಹಂತಕ್ಕೆ ಹೋದ್ರಿ, ಪ್ರತಿ ಒಬ್ಬರದು ಸಹಿತ ಕಾಳಜಿ, ಅವರ ಪೂರ್ಣ ಜವಾಬ್ದಾರಿಯನ್ನು ಸದ್ಗುರು ಸಿದ್ಧಾರೂಢರನ್ನ ತೊಗೊಳ್ತಾರೆ. ಇದರೊಳಗೆ ಯಾವ ರೀತಿಯ ಸಂಶಯ ಏನೂ ಇಲ್ಲ ಅಂದರೆ ಅಡ್ಡಿ ಇಲ್ಲ. ಸಿದ್ಧಾರೂಢಪ್ಪಗಳು ಶಿವರಾತ್ರಿ ಅಂತಂದ ಕೂಡಲೇ ನೆನಪಾಗೋದು ಸಿದ್ಧಾರೂಢರು ಹುಬ್ಬಳ್ಳಿ. ಪ್ರಾರಬ್ಧ ಯಾವ ರೀತಿ ನಮ್ಮನ್ನು ಕಾಡ್ತೈತೋ ಗೊತ್ತಿಲ್ಲ, ಆದರೆ ಏನಿದ್ರೂ ಸಹಿತ ನಾವು ಎಲ್ಲಿದ್ದಲ್ಲಿಂದ ಆ ಸಿದ್ಧಾರೂಢರನ್ನ ಸ್ಮರಣೆ ಮಾಡೋಣ. ಸಿದ್ಧಾರೂಢರ ಸ್ಮರಣೆ ಒಳಗೆ ಚಿಂತನೆ ಒಳಗನ ಕಾಲವನ್ನು ಕಳೆಯೋದು. ಹೋದ ಸಾರಿ ತಮಗೆ ಹೇಳಿದ್ದೆ ನಾನು, ನಮ್ಮ ತಂದೆಯವರಿಗೆ ಆರಾಮಿಲ್ಲ ಅಂಥೇಳಿ. ಇವತ್ತಿನ ಮಟಾನು ಸಹಿತ 17 ದಿವಸ ಆಯಿತು, ಇವತ್ತಿನ ಮಟಾನು ಅವರು ಇನ್ನೂ ಆಸ್ಪತ್ರೆ ಒಳಗೆ ICUನೊಳಗನ ಅದಾರು. ಮಡಿವಾಳೇಶ್ವರನನ್ನು ಅವರಲ್ಲಿ ಕಂಡು ಸೇವಾ ಮಾಡಿದ್ವಿ, ಸಿದ್ಧಾರೂಢರನ್ನಾದರೂ ಸಹಿತ ಅವರಲ್ಲಿನ ಕಂಡು ಸೇವಾ ಮಾಡೋದು ಪ್ರಾರಬ್ಧ ಐತಿ. ನಾವು ಹೆಂಗೆ ಹೋಗೋದಪ್ಪ, ಶರೀರ ಸಹಿತವಾಗಿ ಅಲ್ಲಿ ಹೋಗದಿದ್ರೂ ಸಹಿತ ಆತ್ಮನಿಂದ ಆ ಸದ್ಗುರು ಸಿದ್ಧಾರೂಢರ ಹಂತಕ್ಕೆ ಹೋಗೋಣ. ಅವರ ಕೃಪಾದೃಷ್ಟಿ ಒಂದ ಬೇರೆ ಏನು ಬಿಡೋದು ಬೇಡ. ನಮ್ಮನ್ನು ಆರಾಮ ಮಾಡು, ನಮಗೆ ಸಹಾಯ ಮಾಡು, ನೀ ಅದಿ ಅಂಥೇಳಿಕರೆ ನಾವು ಅದೀವಪ್ಪ, ನಿನ್ನ ಕರುಣೆಗಿಂತ ದೊಡ್ಡದು ಮತ್ತೊಂದೇನೂ ಇಲ್ಲ ಅಂಥೇಳಿಕರೆ ಇಷ್ಟ ಬಿಡೋಣ್ರಿ, ಬೇರೆ ಏನು ಬಿಡ. ಅದು ನಾವು ಏನು ಮಾಡೋಣಪ್ಪ ಅಂದ್ರೆ, ನಮ್ಮ ಪ್ರಾರಬ್ಧ ಏನೈತೋ ಭೋಗಿಸೋಣ, ಆದರೆ ಅವನ ಮೇಲೆ ಇಟ್ಟಂತಹ ನಂಬಿಕೆಯನ್ನು ನಾವು ಎಂದೂ ಬಿಡೋದು ಬೇಡ. ಇಲ್ಲಿಂದನ ಎಲ್ಲಿರ್ತೇವೋ ಅಲ್ಲಿಂದನ ಈ ಮಹಾಶಿವರಾತ್ರಿಯ ಪುಣ್ಯ ಸಮಯದೊಳಗೆ ಸಿದ್ಧಾರೂಢರನ್ನು ಸ್ಮರಿಸೋಣ. ಅವರ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ ಅಂತ ಹೇಳಿಕರೆ ಪ್ರಾರ್ಥನೆ ಮಾಡೋದು. ಸಿದ್ಧಾರೂಢಪ್ಪುಗಳು ಒಂದು ಲೀಲಿನ, ಎರಡು ಲೀಲಿನ, ಅನೇಕ ಲೀಲಿಗಳನ್ನು ಮಾಡಿದರು. ಮಹಾಶಿವರಾತ್ರಿ ನಡೆದೈತಿ. ಎಲ್ಲಿ ನೋಡಿದಲ್ಲಿ ಜನ ತುಂಬಿದಾರ, ಎಷ್ಟು ಜನ ಬಂದೈತೆ ಅನ್ನೋದು ಲೆಕ್ಕಕ್ಕಿಲ್ಲ. 1924 ವಯಸ್ಸು ನೋಡಿದರೆ 92 ಆಗ್ಯದ ಸಿದ್ಧಾರೂಢರಿಗೆ. ಕೈಲಾಸ ಮಂಟಪ ಪೂರ್ಣ ತಯಾರಾಗಿ ನಿಂತೈತಿ. ಆ ಸಮಯದೊಳಗೆ ಅಕ್ಕಲಕೋಟಿಯ ರೇವಣಸಿದ್ಧ ಮಹಾಸ್ವಾಮಿಗಳು ಸಿದ್ಧಾರೂಢರಿಗೆ ಕೇಳ್ತಾರೆಯಪ್ಪ, ಎಷ್ಟು ಜನ ಬಂದಾರ ತಂದೆ? 100,000 ಜನ ಬಂದಾರ. ಎಲ್ಲರಿಗೂ ನಿನ್ನನ್ನು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ, ಅವರೆಲ್ಲರೂ ಉದ್ಧಾರ ಆಗಬೇಕು ಸದ್ಗುರುನಾಥ, ನಿನ್ನ ಕೃಪಾ ಅವ್ರ ಮೇಲೆ ಇರಬೇಕು ಅಂತ ಒಂದು ಮಾತಂದು ಕೂಡಲೇ 20 ಹಲ್ಲಿನ್ನೂ 3 ನೆಚ್ಚಿನಿಕೆ ಕೂಡಿಸಿ ಕಟ್ಟಿ ಕೈಲಾಸ ಮಂಟಪದ ಒಂದು ಗ್ವಾಡಿಗೆ ಆನಿಸಿದ್ರು. 92 ಸಿದ್ಧಾರೂಢರು ಕೇವಲ ಲಂಗೋಟಿ ಮ್ಯಾಲೆ ಇರಾಕತ್ತಾರಂತ ಭಕ್ತ ಮಂಡಳಿ ಎಲ್ಲ ನೋಡಾಕತ್ತಾರ, ಯಾಕ್ರಿಯಪ್ಪ ಅಂಥೇಳಿ ಕೇಳೋ ಧೈರ್ಯ ಇಲ್ಲ. ಏರಿ ಕೈಲಾಸ ಮಂಟಪದ ಎತ್ತರನ ವಾಡಿ ಮೇಲೆ ಹತ್ತಿ 4 ದಿಕ್ಕಿಗೆ ನೋಡಿ ಮತ್ತು ಹೊಳ್ಳಿ ಇಳಿದ್ರಂತ ಭಕ್ತರಿಗೆ ಚಿಂತೆ ಹತ್ತಿತ್ತು. ನಮ್ಮಪ್ಪ 92 ಆಗ್ಯದ, ಹೆಂಗಪ್ಪ ಇನ್ನಂತ ಹೇಳಿಕಾರ ಅವ್ರು ಇಳಿಯೋ ಮಠ ಯಾರಿಗೂ ಧೈರ್ಯ ಸಾಲ್ವಲ್ತು.
ಮತ್ತೆ ಇಳಿದು ಬಂದ್ರಂತ ಶರಣಪ್ಪನವ್ರಿಗೆ ಹೇಳ್ತಾರೆ, ಶರಣಪ್ಪ ಭಕ್ತರು ಹೆಂಗೆ ಉದ್ಧಾರ ಆಗ್ತಾರಂತ ಕೇಳಿದಲ್ಲ, ನಾಲ್ಕು ದಿಕ್ಕಿಗೆ ನೋಡಿದಿನಪ್ಪ, ಎಲ್ಲೆಲ್ಲಿ ನನ್ನ ದೃಷ್ಟಿ ಬಿತ್ತು ಅವರೆಲ್ಲರೂ ಉದ್ಧಾರ ಆಗಿ ಹೋದ್ರಪ್ಪ, ಶರಣ ಚಿಂತೆ ಮಾಡಬೇಡ, ಎಲ್ಲಿದ್ದಲ್ಲಿಂದ ನನ್ನ ನೆನೆಸಲಿ, ಯಾರು ನನ್ನನ್ನು ನೆನೆಸ್ತಾರೋ ಅವ್ರ ಇಚ್ಛಾಪೂರ್ಣ ಮಾಡ್ತಾನಪ್ಪ ಅಂಥೇಳಿ ಸ್ವತಃ ಸಿದ್ಧಾರೂಢರು ಶಿವರಾತ್ರಿ ದಿವಸ ಹೇಳಿದ್ದಾರೆ. ಅದಕ್ಕಾಗಿ ಶಿವ ಅಂದರೆ ಬ್ಯಾರಿ ಅಲ್ಲ, ಸಿದ್ಧಾರೂಢರು ಅಂದರೆ ಬ್ಯಾರಿ ಅಲ್ಲ, ಶಿವನ ರೂಪದಿಂದ ಸಾಕ್ಷಾತ್ ಶಿವನನ ಸಿದ್ಧಾರೂಢರ ರೂಪದಿಂದ ಬಂದನ. ಅಂತಹ ಸಿದ್ಧಾರೂಢನ ಕೃಪಾದೃಷ್ಟಿ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ. ನಾವು ಎಲ್ಲಿದ್ದಲ್ಲಿಂದ ಆ ಸಿದ್ಧಾರೂಢರನ್ನು ಸ್ಮರಣೆ ಮಾಡೋಣ. ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಒಂದು ನಮ್ಮ ಮೇಲೆ ಇರಲಿ ಅಂತೇಳಿ ಬೇಡಿ ನನ್ನ ಈ ಮಾತಿಗೆ ವಿರಾಮ ಕೊಡ್ತೇನೆ.